ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಐದು ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಏನು ಕಾಂಗ್ರೆಸ್ ಸರ್ಕಾರ ಏರ್ಪೋರ್ಟ್ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅಂತ ಇದ್ದಾರೆ ಅದರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಹಾಗೇ ನಮ್ಮ ಹಾವೇರಿ ಜಿಲ್ಲೆ ರೈತ ಪಕ್ಕೀರಪ್ಪ ಲುಂಗಿ ಉಟ್ಕೊಂಡು ಜಿ ಟಿ ವರ್ಲ್ಡ್ ಮಾಲ್ಗೆ ಹೋಗಿದ್ದಕ್ಕೆ ಅಲ್ಲಿ ಬಿಡದೆ ಇರೋದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಹಾಗೆ ಕನ್ನಡ ಭಾಷೆಗೆ ಏನು ಒಂದು ಆದೇಶ ಹೊರಡಿಸ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರು ಅದಕ್ಕೆ ತಟಸ್ಥವಾಗಿರೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾಲ್ಕನೇದಾಗಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರಿಗೆ ಏಳನೇ ವೇತನ ಇವರು ಆಗಸ್ಟ್ ಒಂದನೇ ತಾರೀಕು ಕೊಡ್ತಾ ಇರೋದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಹಾಗೆ ಇಂದಿರೋ ಕ್ಯಾಂಟೀನ್ನ ಹಲವಾರು ಕಡೆ ಮುಚ್ಚಿದ್ದಾರೆ ಇದಿಷ್ಟು ವಿಷಯದ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಸ್ನೇಹಿತರೆ ಆಲ್ರೆಡಿ ಹೆಚ್ ಎಲ್ನಲ್ಲಿ ಏರ್ಪೋರ್ಟ್ ಇದೆ ಅದನ್ನು ಅಭಿವೃದ್ಧಿ ಮಾಡಿ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಿ ಡೊಮೆಸ್ಟಿಕ್ ಏರ್ಲೈನ್ಸ್ ಅಂದ್ಬಿಟ್ಟು ಬರೀ ನಮ್ಮ ರಾ ಏನು ರಾಷ್ಟ್ರದಲ್ಲಿ ಓಡಾಡುತ್ತಲ್ಲ ಆ ವಿಮಾನಗಳಿಗೆ ಅನುಕೂಲ ಮಾಡಿಕೊಟ್ರೆ ಎಲ್ಲೋ ಒಂದು ಕಡೆ ದುಡ್ಡು ಉಳಿತಾಯ ಆಗುತ್ತೆ ಅಂತ ನನ್ನ ಅನಿಸಿಕೆ ಅದನ್ನು ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಸುಮ್ಮನೆ ಬೇರೆ ಬೇರೆ ಕಡೆ ಜಾಗ ಹುಡುಕಿ ಆ ಜಾಗಕ್ಕೆ ದುಡ್ಡು ಕೊಟ್ಟು ಇನ್ನೊಂದು ಏರ್ಪೋರ್ಟ್ ಮಾಡೋದು ಅಭ್ಯ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಜನರು ತಿಳಿಸ್ಬೇಕು ಅಂತ ಹೇಳ್ತೀನಿ ಆಲ್ರೆಡಿ ಹೆಚ್ ಎಲ್ಲಲ್ಲಿ ಏರ್ಪೋರ್ಟ್ ಇದೆ ಆ ಏರ್ಪೋರ್ಟ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಬರೀ ದೇಶದಲ್ಲಿ ಓಡಾಡೋವಂಥ ಫ್ಲೈಟ್ಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನ ಅದೇ ದೇವನಹಳ್ಳಿಯಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿ ನಡೀತದೆ ಅಂತ ನನ್ನ ಅನಿಸಿಕೆ ಎರಡನೇದಾಗಿ ಏನು ರೈತ ಫಕೀರಪ್ಪ ಜಿ ಟಿ ವರ್ಲ್ಡ್ ಮಾಲ್ ಅವರು ಬಿಡಲಿಲ್ವಲ್ಲ ಎಲ್ಲ ಜನರು ಏನು ಗಂಡಸರಿದ್ದೀವಿ ಮೇಲೆ ಎಲ್ಲ ಕಡೆ ಮಾಲು ಎಲ್ಲೆಲ್ಲಿ ಪಬ್ಗಳು ಇರುತ್ತೋ ಲುಂಗಿ ಉಟ್ಕೊಂಡೇ ಹೋಗ್ಬೇಕು ನಾವು ಲುಂಗಿ ಉಟ್ಕೊಂಡು ಹೋಗಿ ಅವ್ರು ಬಿಡದೇ ಇದ್ದ ಪಕ್ಷದಲ್ಲಿ ಆ ಸಂಸ್ಥೆ ವಿರುದ್ಧವಾಗಿ ಹೋರಾಟ ಮಾಡಬೇಕು ಧರಣಿ ಮಾಡಬೇಕು ಜೊತೆಗೆ ಅದನ್ನು ಬಂದ್ ಮಾಡೋ ಅಂಥ ಒಂದು ಪ್ರಸಂಗ ಆಗಬೇಕು ಅಂತ ನನ್ನ ಕಳಕಳಿ ಮನವಿ ಆ ರೈತ ಪಕೀರಪ್ಪನವ್ರಿಗೆ ನಾವು ಧನ್ಯವಾದ ಹೇಳಲೇಬೇಕು ಇದನ್ನು ಗಮನಕ್ಕೆ ತಂದು ವಿಧಾನಸಭೆ ಅಧಿವೇಶನದಲ್ಲೂ ಇದು ಚರ್ಚೆ ಆಗೋ ರೀತಿ ಮಾಡಿದ್ದರಿಂದ ಪಕ್ಕೀರಕ್ನ ಪಕ್ಕೀರಪ್ಪನವ್ರಿಗೆ ರೈತರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂರನೇದಾಗಿ ಸಿದ್ದರಾಮಯ್ಯನವರು ಏನು ಕನ್ನಡ ಭಾಷೆಗೆ ಈ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡ್ತಿದ್ದಾರಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟು ರಿಸರ್ವೇಷನ್ ತರಬೇಕು ಅಂತೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯವರು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು ಇದು ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಈ ಪ್ರಜೆಗಳಿಗೆ ಕನ್ನ ಕರ್ನಾಟಕದ ಪ್ರಜೆಗಳಿಗೆ ಅನ್ಯಾಯ ಆಗ್ತಿರೋದು ಎದ್ದು ತೋರಿಸ್ತಾ ಇದೆ ಫಸ್ಟ್ ಇದನ್ನು ಫಿಫ್ಟಿ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಆ ಕನ್ನಡ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಾಡು ಏನು ನಾರಾಯಣಗೌಡರು ಹದಿನೈದು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ನಾನು ಅವರಿಗೆ ಬೆಂಬಲ ಕೊಡ್ತೀನಿ ಈ ಹೋರಾಟ ನಿರಂತರವಾಗಿ ನಡೀಬೇಕು ಕರ್ನಾಟಕದಲ್ಲಿ ಕನ್ನಡದವರಿಗೆ ಮೊದಲು ಕೆಲಸ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೂರನೇ ನಾಲ್ಕನೇದಾಗಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಏಳನೇ ವೇತನ ಕೊಟ್ಟಿದ್ದಾರಲ್ಲ ಇದು ಸ್ವಾಗತಾರ್ಹ ಇದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕು ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯವರೇ ಫಸ್ಟ್ ನೀವು ಏಳನೇ ವೇತನ ಕೊಡೋದಿರಲಿ ಹಲವಾರು ಕಡೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಸಂಬಳ ಕೊಟ್ಟಿಲ್ಲ ಅದ್ರ ಬಗ್ಗೆ ಗ ತಾವು ದ ಗಮನ ಹರಿಸಿ ಸಂಬಳ ಜಾಸ್ತಿ ಮಾಡಿ ಸಂಬಳ ಕೊಡದೇ ಇದ್ದ ಪಕ್ಷದಲ್ಲಿ ಅವ್ರು ಹೇಗೆ ಜೀವನ ಮಾಡ್ಬೇಕು ಹೇಳಿದೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು ಅದಕ್ಕೆ ತಾವು ಮೊದಲು ಎಲ್ಲರಿಗೂ ಕರೆಕ್ಟ್ ಟೈಮ್ಗೆ ಇನ್ ಟೈಮಲ್ಲಿ ಸಂಬಳ ಕೊಡೋದನ್ನು ಕಲಿಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ನಾನು ಸೂಚನೆ ಕೊಡೋಕೆ ಇಷ್ಟಪಡ್ತೀನಿ ಆಮೇಲೆ ಹಲವಾರು ಕಡೆ ಈ ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ಏನಿದೆ ಆ ಇಂದಿರಾ ಕ್ಯಾಂಟೀನು ಮುಚ್ಚೋಗ್ಬಿಟ್ಟಿದೆ ಯಾಕೆ ಮುಚ್ಚಿದೆ ಯಾಕೆ ಓಪನ್ ಮಾಡಿದ್ರಿ ಸಿದ್ದರಾಮಯ್ಯವರೇ ಈ ಬಡೋರಿಗೋಸ್ಕರನೇ ನೀವು ಆಹಾರ ಕೊಡೋ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ರಿ ಆದರೆ ಈಗ ಇತ್ತೀಚಿಗೆ ತಾವು ಎಲ್ಲ ಯೋಜನೆಗಳಿಗೆ ದುಡ್ಡು ಹೊಂದೋಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಹೇಗೆ ಅದ್ರ ಬದಲು ಇಂದಿರಾ ಕ್ಯಾಂಟೀನ್ನ ಮತ್ತೆ ಓಪನ್ ಮಾಡಿ ಬಡವರಿಗೆ ಒಳ್ಳೆಯ ಫುಡ್ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ವೀಕ್ಷಕರಿದ್ದೀರಿ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಏನಾದರೂ ಹೆಚ್ಚಿನ ವಿಷಯ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ